ಏನು ಕಾರ್ಯಕರ್ತರ ರಕ್ಷಣೆಗೆ ಡಿಕೆ ಶಿವಕುಮಾರ್ ಮುಂದಾಗಬೇಕು, ಯಾವುದೇ ಕಾರಣಕ್ಕೂ ಕಾರ್ಯಕರ್ತರ ಕಡೆಗಣನೆ ಆಗಬಾರದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಿಕೆ ಹರಿಪ್ರಸಾದ್ ಎಚ್ಚರಿಕೆ ಕೊಟ್ಟಿದ್ದಾರೆ. ದೇವರಾಜ ಅರಸು ಕಾರ್ಯಕರ್ತರ ರಕ್ಷಣೆ ಮಾಡ್ತಾ ಇದ್ರು, ಕಾರ್ಯಕರ್ತರ ಮದುವೆಗೆ ಅರಸು ಧನ ಸಹಾಯ ಮಾಡ್ತಾ ಇದ್ರು, ನಮ್ಮ ಸರ್ಕಾರ ಧನ ಸಹಾಯ ಮಾಡ್ತಿಲ್ಲ ಅಂತ ಹರಿಪ್ರಸಾದ್ ತಮ್ಮ ಭಾಷಣದಲ್ಲಿ ಹೇಳ್ತಾರೆ. ಕಾರ್ಯಕರ್ತರನ್ನ ರಕ್ಷಿಸದಿದ್ರೆ ಪಕ್ಷಕ್ಕೆ ಸಂಕಷ್ಟ ಬರುತ್ತೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಹರಿಪ್ರಸಾದ್ ಎಚ್ಚರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ನೇರವಾಗಿ ಎಚ್ಚರಿಸಿದ್ದಾರೆ ಹರಿಪ್ರಸಾದ್. ಕಾರ್ಯಕರ್ತರಿಗೆ ರಕ್ಷಣೆ ಕೊಟ್ಟರೆ ಮಾತ್ರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಜೀವಂತವಾಗಿ ಉಳಿಯುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶಿವಕುಮಾರ್ಗೂ ನಾನು ಹೇಳ್ತಾ ಇರಲಿಲ್ಲ, ಶಿವಕುಮಾರ್ ಅವರು ಒಬ್ಬ ಎನ್ಎಸ್ಯು ಯುವ ಕಾಂಗ್ರೆಸ್ ಅಲ್ಲಿ ತರಬೇತಿ ಪಡ್ಕೊಂಡು ಬಂದಿರೋದ್ರಿಂದ ನಾನು ಅವ್ರು ಹೇಳ್ತಾ ಇದ್ದೀನಿ ಅನ್ನೋ ಬೇರೆ ಯಾರು ಹೇಳಕ್ ಹೋಗ್ತಾ ಇರಲಿಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ನೋವನ್ನ ನೀವು ಅರಿವು ತಿಳ್ಕೊಳ್ಬೇಕು. ದೇವರಾಜ ಅರಸರು ಯಾವನೇ ಒಬ್ಬ ಕಾರ್ಯಕರ್ತ ಸಣ್ಣ ಕಾರ್ಯಕರ್ತ ಮದುವೆ ಆಗ್ತೀನಿ ಅಂದ್ರೇನು ಅವ್ರು ಹೋಗಕ್ಕಾಗಲಿಲ್ಲ ಅಂದ್ರೆ ಅವ್ರಿಗೆ ಇನ್ವಿಟೇಷನ್ ಕಾರ್ಡ್ ಬಂದಿದ್ರೆ ಅವರು ಸಚ್ಚಿದಾನಂದ ಸ್ವಾಮಿ ಅಂತ ಹೇಳಿ ಅವರ ಪೊಲಿಟಿಕಲ್ ಅಡ್ವೈಸರ್ ಇದ್ರು, ಈಗಲೂ ನಜೀರ್ ಅಹಮದ್ ಅವರು ಪೊಲಿಟಿಕಲ್ ಅಡ್ವೈಸರ್ ಆಗಿದ್ದಾರೆ, ಗಮನದಲ್ಲಿ ಇಟ್ಕೊಳ್ಬೇಕು. ಆ ಸಚ್ಚಿದಾನಂದ ಸ್ವಾಮಿ ಪೊಲಿಟಿಕಲ್ ಅಡ್ವೈಸರ್ ಕೈಯಲ್ಲಿ 10,000 25,000 ಮಹಿಳೆಯರು ಹೆಣ್ಮಕ್ಳು ಮದುವೆ ಆಗ್ತಿರೋದ್ರೆ 25,000-50,000 ಕಳಿಸೋರು, ಯಾಕಂದ್ರೆ ಅವ್ರ ಮೇಲೆ ದುಡ್ಡು ಕೊಡಕ್ಕೆ ದುಡ್ಡಿರಲ್ಲ ಅಂತ ಹೇಳಿ, ಹುಡುಗರು ಮದುವೆ ಆದ್ರೆ 10,000-25,000 ಕಳಿಸೋರು. ಆ ಕೆಲಸ ಮುಂದೇನು ಆಗ್ಬೇಕು ಅಂತ ಹೇಳಿ ಕಾರ್ಯಕರ್ತರು ಯಾವುದೇ ಸಂದರ್ಭದಲ್ಲಿ ಎಲ್ಲರೂ MLA ಆಗಲ್ಲ, MP ಆಗೋದಿಲ್ಲ, ಅವರೆಲ್ಲರೂ ಸಹ ಬೋರ್ಡ್ ಕಾರ್ಪೊರೇಷನ್ ಮೆಂಬರು ಆಗೋದಿಲ್ಲ. ಒಂದು ಅಭಿಮಾನ, ಒಂದು ವಿಶ್ವಾಸ, ಒಂದು ಪ್ರೀತಿ ವಿಶ್ವಾಸದ ಮೇಲೆ ಇಂದಿರಾ ಗಾಂಧಿ ಅವರ ಮೇಲೆ ಭಾವನಾತ್ಮಕವಾದ ಸಂಬಂಧ ಅವರು ಇಟ್ಕೊಂಡು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ನಡುವಿನ ಶೀತಲ ಸಮರ ಇನ್ನೂ ನಿಂತಿಲ್ಲ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಒಂದೇ ವೇದಿಕೆಯಲ್ಲಿದ್ರು ಕೂಡ ಸರಿಯಾಗಿ ಮಾತಾಡೋದಿರಲಿ ಮುಖ ಕೂಡ ಕೊಟ್ಟಿಲ್ಲ, ಅದು ಅಲ್ಲದೆ ವೇದಿಕೆಯಲ್ಲಿ ನಿಂತು ಭಾಷಣ ಮಾಡುವಾಗ ಹೆಸರನ್ನ ಹೇಳದೆ ಹರಿಪ್ರಸಾದ್ ಅವರು ಮಾಡಿದಂತಹ ಭಾಷಣ ನಿಜಕ್ಕೂ ಅಚ್ಚರಿಗೆ ಕಾರಣ ಆಗಿದೆ. ಶ್ವೇತಾ, ಹಿಂದೆ ಹರಿಪ್ರಸಾದ್ ಅವರು ಮಾತನಾಡಿದ್ದಂಥದ್ದು ತಮ್ಮ ಸಮುದಾಯದ ಮುಖಂಡರ ಸಭೆಯಲ್ಲಿ ನೇರವಾಗಿ ಸಿದ್ದರಾಮಯ್ಯನವರ ಹೆಸರು ಹೇಳಿಯೇ ಮಾತನಾಡಿದ್ರು. ಇವತ್ತು ಕ್ಯಾಮರಾಗಳು ಇತ್ತು, ಅಂದು ಕ್ಯಾಮರಾದಲ್ಲಿ ಇರಲಿಲ್ಲ. ಸೊ ಇವತ್ತು ಕ್ಯಾಮರಾಗಳಿದ್ದಂಥ ಸಂದರ್ಭದಲ್ಲೂ ಕೂಡ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರ ಹೆಸರನ್ನು ಹೇಳದೆ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ. ಅಂದರೆ ಹಿಂದೆ ಯಾವ ರೀತಿ CMಗಳು ನಡೆದುಕೊಳ್ತಾ ಇದ್ರು, ಈಗ ಯಾವ ರೀತಿ CMಗಳು ನಡೆದುಕೊಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಬಹಳ ವಿವರವಾಗಿ ಹೇಳಿದ್ದಾರೆ. ಅಂದರೆ ಅರಸು ಅವರ ಕಾರ್ಯದಲ್ಲಿ, ದೇವರಾಜ ಅರಸು ಅವರ ಜನ್ಮದಿನಾಚರಣೆ ಆಗಿದ್ದಂಥ ಸಂದರ್ಭಕ್ಕಾಗಿಯೇ ಈ ಅವರ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಹರಿಪ್ರಸಾದ್ ಅವರು. ಹಿಂದೆ ಅರಸು ಅವರು CM ಆಗಿದ್ದಂಥ ಸಂದರ್ಭದಲ್ಲಿ ನಾವು ಕೂಡ ಅರಸು ಅವರ ಜೊತೆಗೆ ಕೆಲಸ ಮಾಡಿದಂಥವರು, ಅರಸು CM ಆಗಿದ್ದರೂ ಕೂಡ ನಾವು ಅವರ ವಿರೋಧಿ ಬಣದಲ್ಲಿದ್ವಿ, ವಿರೋಧಿ ಬಣದಲ್ಲಿದ್ದರೂ ಕೂಡ ನಮ್ಮನ್ನು ಕರೆದು ಮಾತನಾಡ್ತಾ ಇದ್ರು. ಆದರೆ ಈಗ ವಿರೋಧಿ ಬಣದಲ್ಲಿ ಇರುವಂತಹ ಸಂದರ್ಭದಲ್ಲಿ ಶತ್ರುಗಳ ರೀತಿ ನೋಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ನೇರವಾಗಿ ಮುಖ್ಯಮಂತ್ರಿಗಳ ಮೇಲೆಯೇ ಹರಿಪ್ರಸಾದ್ ಅವರು ಮಾಡಿರುವಂಥದ್ದು. ಇನ್ನೊಂದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು, ಕಾರ್ಯಕರ್ತರನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ಅವರು ಮಾತನಾಡುವಂತಹ ಸಂದರ್ಭದಲ್ಲಿ CM ವೇದಿಕೆ ಮೇಲೆ ಇರಲಿಲ್ಲ, ತಮ್ಮ ಭಾಷಣವನ್ನು ಮುಗಿಸಿ ವಿಧಾನಸೌಧದ ಕಾರ್ಯಕ್ರಮಕ್ಕೆ CM ಹೊರಟು ಹೋಗಿದ್ರು. DK ಶಿವಕುಮಾರ್ ಅವ್ರಿಗೂ ಕೂಡ ಈ ಕಿವಿ ಮಾತನ್ನ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಹಿಂದೆಲ್ಲ ಕಾರ್ಯಕರ್ತರ ಮದುವೆಗಳು ಅಂತ ಅಂದ ಸಂದರ್ಭದಲ್ಲಿ CM ರಾಜಕೀಯ ಕಾರ್ಯದರ್ಶಿಗಳ ಜೊತೆಗೆ 10,000-15,000 ಕೊಟ್ಟು ಕಳಿಸ್ತಾ ಇದ್ರು, ಅವರಿಗೆ ಸಹಾಯ ಮಾಡುವಂತ ಪ್ರಕ್ರಿಯೆಗಳು ಕೂಡ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ದೇವರಾಜ ಅರಸು ಅವರು ಮಾಡ್ತಾ ಇದ್ರು. ಆದರೆ ಈಗ ಅದೆಲ್ಲವೂ ಕೂಡ ನಿಂತು ಹೋಗಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಿದ್ದಾರೆ. ಅಂದರೆ ಕಾರ್ಯಕರ್ತರನ್ನ ಮರೆಯುವಂತ ಕೆಲಸಗಳು ಆಗ್ತಾ ಇದೆ ಈಗಿನ ಪರಿಸ್ಥಿತಿಯಲ್ಲಿ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಹೇಳಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳೇ ನೇರವಾಗಿ ಹೋಗಿ ಮದುವೆ ಇನ್ನಿತರ ಕಾರ್ಯಕ್ರಮಗಳಿಗೆ ಸಹಾಯ ಮಾಡಿ ಬರ್ತಾ ಇದ್ರು. ಆದರೆ ಈಗ ಅದಾಗ್ತಾ ಇಲ್ಲ, ಅದನ್ನು ಮುಂದುವರಿಸಬೇಕು ಅನ್ನುವಂಥ ಸಲಹೆಯನ್ನು DK ಶಿವಕುಮಾರ್ ಅವರಿಗೆ ಹರಿಪ್ರಸಾದ್ ಅವರು ಕೊಟ್ಟಿದ್ದಾರೆ. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾಯಕರ ಹಿಂದೆ ಓಡಾಡ್ತಕ್ಕಂಥವರೇ ನಾಯಕರಾಗಿ ಬೆಳೀತಾ ಇದ್ದಾರೆ, ಅಂದರೆ ಸಿದ್ದರಾಮಯ್ಯನವರ ಜೊತೆಗೆ ಇರುವಂಥವರೇ ಮತ್ತೆ ಮತ್ತೆ ಬೆಳೀತಾ ಇದ್ದಾರೆ ಅನ್ನುವಂಥದ್ದು ಅರ್ಥ ಬರೋ ರೀತಿ ಮಾತನಾಡಿದ್ದಾರೆ. ಯಾಕೆಂದರೆ ಈಗ ನಿಷ್ಠಾವಂತ ಕಾರ್ಯಕರ್ತರನ್ನು ಪಕ್ಷ ಪರಿಗಣಿಸ್ತಾ ಇಲ್ಲ ಅನ್ನುವಂಥದ್ದು ಬೇಸರವನ್ನು ಕೂಡ ಹರಿಪ್ರಸಾದ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆಯಷ್ಟೇ 3 ನಾಮನಿರ್ದೇಶನ ಆಗಿದೆ MLCಯದ್ದು, ಈಗಷ್ಟೇ 2-3 ತಿಂಗಳ ಹಿಂದಷ್ಟೇ ಸೇರಿದಂಥ ಸುಧಾಮ್ ದಾಸ್ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿರೋದ್ರ ಬೇಸರವನ್ನು ಕೂಡ ಅವರು ತೋಡ್ಕೊಂಡಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ಆ ರೀತಿ ಆಗಬಾರ್ದು. ಒಂದು ವೇಳೆ ಆ ರೀತಿ ಆದರೆ ಕಾರ್ಯಕರ್ತರು ನಮ್ಮನ್ನು ಕಷ್ಟಕ್ಕೆ ದೂಡುವಂಥ ಪರಿಸ್ಥಿತಿ ಬರುತ್ತೆ, ಅಂದರೆ ಪಕ್ಷಕ್ಕೆ
ಸಂಕಷ್ಟ ಒದಗಿ ಬರಬಹುದಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಅನ್ನುವಂತಹ ಹೇಳಿಕೆಯನ್ನ ಹರಿಪ್ರಸಾದ್ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಒಂದು ಕಡೆ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿರುವಂತವ್ರನ್ನ ಮುಖ್ಯಮಂತ್ರಿಗಳು ವಿಶ್ವಾಸಕ್ಕೆ ತೆಗೆದುಕೊಂಡು ಕರೆದುಕೊಂಡು ಹೋಗಬೇಕು ಅನ್ನುವಂಥ ಒಂದು ಸಲಹೆ, ಮತ್ತೊಂದು ಕಡೆ ಕಾರ್ಯಕರ್ತರ ಕಡೆಗಣನೆ ಆಗ್ತಾ ಇದೆ, ಅದನ್ನು ಕೂಡ ಸಿಎಂ ಬಗೆಹರಿಸಬೇಕು ಅನ್ನುವಂತಹ ಸಲಹೆ, ಇವೆರಡೂ ಕೂಡ ಇವತ್ತಿನ ವೇದಿಕೆಯಲ್ಲಿ ಪ್ರಸ್ತಾಪ ಆಗಿದೆ. ಹಾಗಾಗಿ ಸಿಎಂ ಮತ್ತು ಹರಿಪ್ರಸಾದ್ ಅವರ ನಡುವೆ ಇರುವಂತಹ ಮುನಿಸು ಮತ್ತು ಅಸಮಾಧಾನ ಮತ್ತೆ ವೇದಿಕೆಯಲ್ಲಿ ಬಹಿರಂಗಗೊಂಡಿದೆ. ವೇದಿಕೆಯಲ್ಲಿ ಇದ್ದರೂ ಕೂಡ ಹರಿಪ್ರಸಾದ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಲಿಲ್ಲ. ಅವರ ಮುಂದೆಯೇ ಫೋಟೋಗೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಹರಿಪ್ರಸಾದ್ ಅವರ ಮುಖವನ್ನು ಕೂಡ ಮುಖ್ಯಮಂತ್ರಿಗಳು ನೋಡದೆ ನೇರವಾಗಿ ತೆರಳಿದ್ದಾರೆ. ಹಾಗಾಗಿ ಅವರ ಅಸಮಾಧಾನ ಇನ್ನೂ ಕೂಡ ಮುಂದುವರಿದಿದೆ ಅಂತಲೇ ಹೇಳಬಹುದು. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.